ಕ್ರಿಸ್ತ ಶಕ 17ನೇ ಶತಮಾನದಲ್ಲಿದ್ದ ಒಬ್ಬ ವಚನಕಾರರು ಷಣ್ಮುಖ ಸ್ವಾಮಿಗಳು. 12ನೇ ಶತಮಾನದ ವಚನಕಾರರ ವಚನಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆದು ಅದೇ ರೀತಿ ಮುಂದಿನ 15, 16, 17ನೇ ಶತಮಾನಗಳಲ್ಲೆಲ್ಲ ಅನೇಕ ಮಂದಿ ವಚನಗಳನ್ನು ರಚನೆ ಮಾಡಿದ್ದಾರೆ. ಅಂಥ ವಚನಕಾರರಲ್ಲಿ ಷಣ್ಮುಖ ಸ್ವಾಮಿಗಳು ಒಬ್ಬರು. ಇವರ ಗುರು ಅಖಂಡೇಶ್ವರ. ಇವರ ಊರು ಜೇವರ್ಗಿ ಪಟ್ಟಣ, ಗುಲ್ಬರ್ಗಾ ಜಿಲ್ಲೆ. ಇದುವರೆಗೆ 717 ವಚನಗಳು, ಷಣ್ಮುಖ ಸ್ವಾಮಿಯವರ ವಚನಗಳು, ರಚನೆ ಮಾಡಿದ ವಚನಗಳು ದೊರಕಿವೆ. ಇವರ ವಚನಗಳ ಅಂಕಿತ ನಾಮ ಅಖಂಡೇಶ್ವರ, ಶಿವನಿಗಿದ್ದಂಥ ಮತ್ತೊಂದು ಹೆಸರು. ಷಣ್ಮುಖ ಸ್ವಾಮಿಗಳ ವಚನದಿಂದ ಆಯ್ದ ಸಾಲು. ಮಾತಿನಲ್ಲಿ ಕರ್ಕಶ, ಮನದಲ್ಲಿ ಘಾತಕತನವುಳ್ಳವನ ಕನಿಷ್ಠನ್ ಎಂಬರು. ಮಾತಿನಲ್ಲಿ ಎಲ್ಲೆ, ಮನದಲ್ಲಿ ಕತ್ತರಿಯುಳ್ಳವನ ಮಧ್ಯಮನ್ ಎಂಬರು. ಮಾತಿನಲ್ಲಿ ಮೃದು, ಮನದಲ್ಲಿ ಪ್ರೀತಿಯುಳ್ಳವನ ಉತ್ತಮನ್ ಎಂಬರು ನೋಡಾ ಜಗದವರು. ಮಾತಿನಲ್ಲಿ ಕರ್ಕಶ, ಮನದಲ್ಲಿ ಘಾತಕತನ ಉಳ್ಳವನ ಕನಿಷ್ಠನ್ ಎಂಬರು. ಮಾತಿನಲ್ಲಿ ಎಲ್ಲೆ, ಮನದಲ್ಲಿ ಕತ್ತರಿಯುಳ್ಳವನ ಮಧ್ಯಮನ್ ಎಂಬರು. ಮಾತಿನಲ್ಲಿ ಮೃದು, ಮನದಲ್ಲಿ ಪ್ರೀತಿಯುಳ್ಳವನ ಉತ್ತಮನ್ ಎಂಬರು ನೋಡಾ ಜಗದವರು. ಜಗದವರು ಅಂದರೆ ಜಗತ್ತಿನ ಜನಸಮುದಾಯದವರು, ಜನಗಳು. ನೋಡಿ, ನಾನು ನೀವೇ ಮಾತಾಡ್ತಾ ಇರುವಾಗ ಬೇರೆಯವ್ರ ಬಗ್ಗೆ ಏನು ಹೇಳ್ತೀವಿ, ಏ ಅವ್ರು ಬಿಡ್ರಿ ಭಾಳ ಒಳ್ಳೆಯವರು, ಒಂದು ಗ್ರೇಡು. ಇನ್ನು ಕೆಲವ್ರ ಬಗ್ಗೆ ಮಾತಾಡ್ತೀವಿ, ಪರವಾಗಿಲ್ಲ ಕಣ್ರಿ, ಅವನಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ, ಪರವಾಗಿಲ್ಲ. ಇನ್ನು ಕೆಲವ್ರ ಬಗ್ಗೆ ಹೇಳ್ತೀವಿ, ಹೋ ಭಾಳ ನೀಚ ಕಣ್ರಿ ಅಂತ. ನಾವು ಮೂರು ಹಂತಗಳಲ್ಲಿ ಜನಗಳನ್ನು ಅಳತೆ ಮಾಡ್ತೀವಿ. ನಮ್ಮನ್ನು ಅಳತೆ ಮಾಡ್ಕೋದಿಲ್ಲ, ನಮ್ಮನ್ನು ನಾವು ಯಾವತ್ತು ಒಳ್ಳೆಯವರು ಅಂತ ನಾವು ತಿಳ್ಕೊಂಡಿರೋದು. ಬೇರೆಯವ್ರು ನಡೆಯುವಾಗ ಅವನು ಒಳ್ಳೆಯವನು, ಅವನು ಪರವಾಗಿಲ್ಲ, ಅವನು ಕೇಳು, ಅವನು ಭಾಳ ಕೆಟ್ಟವನು ಅಂತ. ಷಣ್ಮುಖ ಸ್ವಾಮಿಗಳು ಜನರ ನಡೆನುಡಿಗಳನ್ನು ಒರೆ ಹಚ್ಚಿ ನೋಡಿ ಅದೇ ರೀತಿ ಮೂರು ಹಂತದಲ್ಲಿ ವ್ಯಕ್ತಿಗಳನ್ನು ಗುರುತಿಸ್ತಾರೆ. ಮಾತಿನಲ್ಲಿ ಕರ್ಕಶ, ಮನದಲ್ಲಿ ಘಾತಕತನ. ನೋಡಿ, ಕೆಲವು ವ್ಯಕ್ತಿಗಳಿರ್ತಾರೆ ಮಾತಿನಲ್ಲಿ ಕರ್ಕಶ. ಕರ್ಕಶ ಅಂದರೆ ಒರಟು, ಜೋರು, ಮೊನಚು. ಮಾತಿನಲ್ಲಿ ಕರ್ಕಶ ಅಂದರೆ ಅವ್ರು ಬಾಯಿ ಬಿಟ್ಟರೆ ಸಾಕು. ನಾವು ನೋಡ್ತಾ ಇದ್ದೀವಿ ಸಮೂಹ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಕೆಲವರು ಧಾರ್ಮಿಕ ನೆಲೆಯಲ್ಲಿರ್ತಕ್ಕಂಥ ಉನ್ನತ ಸ್ಥಾನಮಾನದವರಾಗ್ಬೋದು, ರಾಜಕೀಯ ಅಧಿಕಾರದ ತುತ್ತ ತುದಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಉನ್ನತ ಸ್ಥಾನಮಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗ್ಬೋದು, ಇಂಥ ವ್ಯಕ್ತಿಗಳ ಅನೇಕ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಮಾತಿನಲ್ಲಿ ಕರ್ಕಶ, ವ್ಯಕ್ತಿಯು ಆಡುವ ಮಾತುಗಳು ಕೇಳುಗರ ಮನವನ್ನು ಚುಚ್ಚಿ ಘಾಸಿಗೊಳಿಸುವಂತೆ ಅಣಕದ, ತೆಗಳಿಕೆಯ, ತಿರಸ್ಕಾರದ, ವ್ಯಂಗ್ಯದ ಪದಗಳಿಂದ ಕೂಡಿರುವುದು. ಕೇಳುಗರ ವ್ಯಕ್ತಿತ್ವವನ್ನು ಅಲ್ಲಗಳೆಯುವಂತೆ ಆಡುವ ಬೈಗುಳದ ನುಡಿಗಳು. ಅಷ್ಟು ಮಾತ್ರ ಅಲ್ಲ, 108 ಬಗೆಯ ಜಾತಿ, ಹಲವಾರು ಬಗೆಯ ಮತಧರ್ಮಗಳು, ಹಲವಾರು ಬಗೆಯ ದೇವರುಗಳನ್ನು ಪೂಜಿಸ್ತಾ ನೆಮ್ಮದಿಯಿಂದ ಬಾಳುತ್ತಿರುವಂಥ ಜನಸಮುದಾಯದ ಮನಗಳಲ್ಲಿ ಪರಸ್ಪರ ಜಾತಿ ಮತ ಧರ್ಮಗಳ ನಡುವೆ ದೇವರ ಹೆಸರಿನಲ್ಲಿ ಅನೇಕ ಬಗೆಯಾಗಿರ್ತಕ್ಕಂಥ ಹಗೆತನ, ಅಪನಂಬಿಕೆ, ಸೇಡು, ಕೋಪ, ತಾಪಗಳನ್ನು ಕೆರಳಿಸುವಂಥ ನುಡಿಗಳನ್ನು ಆಡ್ತಾರೆ. ಮಾತಿನಲ್ಲಿ ಕರ್ಕಶ, ಮನದಲ್ಲಿ ಘಾತಕತನ. ಘಾತಕತನ ಅಂದರೆ ವಂಚಕತನ. ತಾನಾಡುವ ಮಾತುಗಳಿಂದ ಜನಸಮುದಾಯದ ಬದುಕು ಅಲ್ಲೋಲ ಕಲ್ಲೋಲವಾಗಬೇಕು. ಜನ ತಮ್ಮ ತಮ್ಮಲ್ಲೇ ಜಾತಿ ಮತ ದೇವರ ಹೆಸರಿನಲ್ಲಿ ಗುದ್ದಾಡ್ತಾ ಇರಬೇಕು. ತಾನು ಮಾತ್ರ ತನಗೆ ಬೇಕಾಗಿರ್ತಕ್ಕಂಥ ಸಂಪತ್ತನ್ನು ಅಧಿಕಾರವನ್ನು ದೋಚಬೇಕು ಅನ್ನತಕ್ಕಂಥ ಮನಸ್ಸುಳ್ಳವನು. ಮಾತಿನಲ್ಲಿ ಕರ್ಕಶ, ಮನದಲ್ಲಿ ಘಾತಕತನವುಳ್ಳವನ, ಕೆಟ್ಟ ಉದ್ದೇಶವುಳ್ಳವನನ್ನು ಕನಿಷ್ಠನ್ ಎಂಬರು.
ಜಗತ್ತಿನ ಜನರು ಏನಂತಾರೆ ಇಂಥ ಅವ್ರನ್ನ ಕನಿಷ್ಠ, ಬಹಳ ಕೀಳು ಕಣಯ್ಯ, ಈ ರೀತಿ ಇರಬಾರ್ದು, ಅತ್ಯಂತ ಕೆಳಮಟ್ಟದ ವ್ಯಕ್ತಿ ಅಂತ ಅವನು ಹೇಳ್ತಾರೆ. ಯಾರಲ್ಲಿ ಆಡುವ ಮಾತುಗಳು ಕ್ರೂರವಾಗಿದ್ದು ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅತ್ಯಂತ ಕನಿಷ್ಠ. ಇದೊಂದು ಹಂತ ಆಯಿತು. ಎರಡು ನೋಡಿ, ಇನ್ನು ಕೆಲವರು ಇರ್ತಾರೆ ಮಾತಿನಲ್ಲಿ ಎಲ್ಲೆ ಮನದಲ್ಲಿ ಕತ್ತರಿ. ನೋಡಿ, ಇನ್ನೊಂದು ಟೈಪ್ ಜನ, ಇನ್ನೊಂದು ವಿಧದ ಜನ. ಮಾತಿನಲ್ಲಿ ಎಲ್ಲೆ, ಎಲ್ಲೆ ಅಂದರೆ ಮೇರೆ, ಸರಹದ್ದು, ಗಡಿ ಅಂತ. ಅಂತಂದರೆ ಅವರು ತಾವಾಡುವ ಮಾತುಗಳಿಗೆ ತಾವೇ ಒಂದು ಇತಿಮಿತಿಗಳನ್ನು ಹಾಕ್ಕೊಂಡಿದ್ದಾರೆ, ತಾವೇ ಒಂದು ಕಡಿವಾಣವನ್ನು ಹಾಕ್ಕೊಂಡವ್ರೆ. ಏನಂತ ಅಂದರೆ ಇತರರೊಡನೆ ಮಾತನಾಡುವಾಗ ಎಚ್ಚರದಿಂದ ಇರುವುದು, ಬೇರೆಯವರ ಮನಸ್ಸನ್ನು ಘಾಸಿಗೊಳಿಸದಂತೆ ನಯವಾಗಿ ಮಾತಾಡ್ತಾರೆ. ಆದರೆ ಅವ್ರ ಮನಸ್ಸಲ್ಲೇನದೆ, ಮನದಲ್ಲಿ ಕತ್ತರಿ. ನಿಮ್ಗೆ ಗೊತ್ತಲ್ಲ ಕತ್ತರಿ, ಯಾವುದನ್ನಾದರೂ ಕೂಡ ಕತ್ತರಿಸುವುದಕ್ಕೆ ಉಪಯೋಗಿಸುವಂಥ ಒಂದು ಉಪಕರಣ. ಆದರೆ ಇಲ್ಲಿ ಕತ್ತರಿ ಅಂತ ಅಂತಂದರೆ ಬೇರೆಯವರನ್ನು ವಂಚಿಸುವ ಉದ್ದೇಶವನ್ನು ಹೊಂದಿರ್ತದೆ, ಬೇರೆಯವರ ಬದುಕನ್ನು ಹಾಳು ಮಾಡಿ ತಮಗೆ ಲಾಭವನ್ನು ಮಾಡಿಕೊಳ್ಳುವಂಥ ಉದ್ದೇಶ. ಲಾಭ ಅಂದರೆ ಅದು ಅಧಿಕಾರದ ಲಾಭ ಆಗ್ಬೋದು, ಸಂಪತ್ತಿನ ಲಾಭ ಆಗ್ಬೋದು. ಇತರರನ್ನು ಮನದಲ್ಲಿ ಕತ್ತರಿ ಅಂದ್ರೇನು, ಇತರರನ್ನು ವಂಚಿಸಿ ತಾನು ಲಾಭವನ್ನು ಪಡೆದುಕೊಳ್ಳುವ ಆಲೋಚನೆಯನ್ನು ಮನದಲ್ಲಿ ಹೊಂದಿರುವವನು. ಅಲ್ಲಿಗೆ ಎರಡನೇ ಥರದ ವ್ಯಕ್ತಿ ಅಂತ, ಅವನು ಮಾತಿನಲ್ಲಿ ಎಲ್ಲೆ. ಮಾತು ಪರವಾಗಿಲ್ಲಪ್ಪ, ಮಾತನ್ನು ಯಾವತ್ತೂ ಕೂಡ ಅವನು ಕರ್ಕಶವಾಗಿ ಆಡಲ್ಲ, ಬಹಳ ನಯವಾಗೆ ಮಾತಾಡ್ತಾನೆ, ತನ್ನ ಮಿತಿಯಲ್ಲೇ ಮಾತಾಡ್ತಾನೆ, ಬೇರೆಯವರ ಮನಸ್ಸು ನಯಿಸೋದಿಲ್ಲ. ಆದರೆ ಮನಸ್ಸಿನಲ್ಲಿ ಮಾತ್ರ ಕತ್ತರಿ, ಮನಸ್ಸಿನಲ್ಲಿ ಸದುದ್ದೇಶ ಇಲ್ಲ, ದುರುದ್ದೇಶ ಇದೆ. ಇಂಥವನ್ನ ಮಧ್ಯಮನ್ ಎಂಬರು. ಮಧ್ಯಮ ಅಂದರೆ ಪರವಾಗಿಲ್ಲ ಕಣೆ, ಪೂರ್ತ ಒಳ್ಳೆಯವನು ಅಲ್ಲ, ಪೂರ್ತ ಕೆಟ್ಟವನು ಅಲ್ಲ, ಪರವಾಗಿಲ್ಲ, ಮಾತು ಅವನ ಬಾಯಲ್ಲಿ ಯಾವತ್ತೂ ತಪ್ಪು ಮಾತು ಬರುವುದಿಲ್ಲ. ಆದರೆ ಆತ ಮಾಡುವ ಕಾರ್ಯಗಳು ಮಾತ್ರ ಸಮಾಜಕ್ಕೆ, ಜನಸಮುದಾಯಕ್ಕೆ ಕೇಡನ್ನು ಬಗೆಯುವ ಕಾರ್ಯಗಳೇ ಆಗಿರ್ತವೆ. ಮಾತನ್ನು ಮಾತ್ರ ಬಹಳ ಸಜ್ಜನಂತೆ ಇದ್ದಾನೆ, ಇವನು ಮಧ್ಯಮ, ಪರವಾಗಿಲ್ಲ ಅಂತ. ಇನ್ನೊಂದು ಟೈಪ್ ಜನ ಅವರೇ ನೋಡಿ, ವಿಧ ಜನ. ಮಾತಿನಲ್ಲಿ ಮೃದು, ಮನದಲ್ಲಿ ಪ್ರೀತಿಯುಳ್ಳವನ ಉತ್ತಮನ್ ಎಂಬರು. ಮಾತಿನಲ್ಲಿ ಮೃದು, ಅವನು ಯಾರ ಮನಸ್ಸನ್ನು ನಯಿಸುವುದಿಲ್ಲ. ಅವನಾಡುವ ಮಾತು ಕೇಳುಗರಿಗೆ ಒರಿವನ್ನು ಉಂಟು ಮಾಡ್ತದೆ, ಆನಂದವನ್ನು ಉಂಟು ಮಾಡ್ತದೆ. ಅವನಾಡುವ ಮಾತು ನೂರೆಂಟು ಬಗೆಯ ಜಾತಿ, ಹಲವಾರು ಬಗೆಯ ಧರ್ಮ, ಹಲವಾರು ಬಗೆಯ ದೇವರುಗಳನ್ನು ಪೂಜಿಸುತ್ತಾ ತಮ್ಮ ಪಾಡಿಗೆ ತಾವು ಬಾಳ್ತಾ ಇರ್ತಕ್ಕಂಥ ಎಲ್ಲ ಜನಸಮುದಾಯದ ನಡುವೆ ಪರಸ್ಪರ ಪ್ರೀತಿಯನ್ನು, ಪರಸ್ಪರ ಕರುಣೆಯನ್ನು, ಪರಸ್ಪರ ಸಹನೆಯ ಬಾಳ್ವೆಯನ್ನು, ಮೈತ್ರಿಯನ್ನು ಉಂಟು ಮಾಡುವಂಥ ದುಡಿಗಳನ್ನು ಆಡ್ತಾನೆ. ಹಾಗಾದರೆ ಮಾತಿನಲ್ಲಿ ಮೃದು, ಮನದಲ್ಲಿ ಪ್ರೀತಿಯುಳ್ಳವನ, ಅವನ ಮನಸ್ಸಲ್ಲಿ ಎಲ್ಲ ಜನಸಮುದಾಯದ ಬಗ್ಗೆಯೂ ಕೂಡ ಪ್ರೀತಿ ಇದೆ, ಒಲವಿದೆ, ಎಲ್ಲರೂ ಜೊತೆಗೂಡಿ ನೆಮ್ಮದಿಯಿಂದ ಬಾಳಬೇಕು ಅನ್ನತಕ್ಕಂಥ ಆಶಯವಿದೆ. ಮಾತಿನಲ್ಲಿ ಮೃದು, ಮನದಲ್ಲಿ ಪ್ರೀತಿಯುಳ್ಳವನ, ಎಲ್ಲ ಜನಗಳ ಹಿತಕ್ಕಾಗಿ ಒಳ್ಳೆಯ ಮಾತುಗಳನ್ನು ಆಡ್ತಾನೆ, ಅದೇ ರೀತಿಯಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾನೆ. ಇವನಿಗೆ ಯಾವುದೇ ರೀತಿಯಾದ ಜಾತಿ ಭೇದ, ಮತಭೇದ ಮತ್ಯಾವುದು ಕೂಡ ಇರುವುದಿಲ್ಲ. ಇಂಥವನನ್ನು ಉತ್ತಮನ್ ಎಂಬರು. ಅತ್ಯಂತ ಶ್ರೇಷ್ಠನಾದ ವ್ಯಕ್ತಿ, ಯೋಗ್ಯನಾದ ವ್ಯಕ್ತಿ, ಸಮಾಜಕ್ಕೆ ಒಳಿತನ್ನು ಉಂಟು ಮಾಡುವ ವ್ಯಕ್ತಿ ಎಂಬರು ನೋಡಾ ಜಗದವರು. ಜಗತ್ತಿನ ಜನ ಈ ರೀತಿ ಜನಗಳನ್ನು ಅಳತೆ ಮಾಡ್ತಾರೆ. ನೋಡಿ, ಈ ಅಳತೆಗೋಲು ಹೇಗಿದೆ ಅಂತಂದರೆ, ಮನದಲ್ಲಿ ಒಳ್ಳೆಯ ಆಲೋಚನೆ ಮತ್ತು ಮಾತಿನಲ್ಲಿ ಒಲವು ನಲಿವಿನ ನುಡಿಗಳನ್ನು ಆಡುವವನು ಗುಣವಂತ, ಉತ್ತಮ. ಇದು ಮೊದಲನೇ ಹಂತ. ಮನದಲ್ಲಿ ಒಳ್ಳೆಯ ಆಲೋಚನೆ ಮತ್ತು ಮಾತಿನಲ್ಲಿ ಒಲವು ನಲಿವಿನ ನುಡಿಗಳನ್ನು ಆಡುವವನು ಉತ್ತಮ. ಎರಡನೇ ಅಂತ ನೋಡಿ, ಮನದೊಳಗೆ
ಕೆಟ್ಟ ಆಲೋಚನೆಗಳಿಂದ ಕೂಡಿದ್ದು, ಆದರೆ ಆಡುವ ಮಾತಿನಲ್ಲಿ ಎಚ್ಚರವುಳ್ಳವನು ನಯವಂಚಕ, ಇವನು ಮಧ್ಯಮ. ಮನದೊಳಗೆ ಕೆಟ್ಟ ಆಲೋಚನೆಗಳಿಂದ ಕೂಡಿದ್ದು, ಆಡುವ ಮಾತಿನಲ್ಲಿ ಎಚ್ಚರವುಳ್ಳವನು ಮಧ್ಯಮ. ಇನ್ನು ಅತ್ಯಂತ ಕೆಳಸ್ತರಕ್ಕೆ ಯಾರು ಬರ್ತಾನೆ ಅಂದರೆ, ವ್ಯಕ್ತಿಯ ಮನದೊಳಗಿನ ಆಲೋಚನೆ ಮತ್ತು ಆಡುವ ಮಾತುಗಳೆರಡೂ ಕೆಟ್ಟದ್ದಾಗಿದ್ದರೆ ಅಂಥವನು ನೀಚ. ಮಾತಿನಲ್ಲಿ ಕರ್ಕಶ, ಮನದಲ್ಲಿ ಘಾತಕತನವುಳ್ಳವನ ಕನಿಷ್ಠಂ ಎಂಬರು, ಮಾತಿನಲ್ಲಿ ಎಲ್ಲೆ, ಮನದಲ್ಲಿ ಕತ್ತರೆಯುಳ್ಳವನ ಮಧ್ಯಮನ್ ಎಂಬರು, ಮಾತಿನಲ್ಲಿ ಮೃದು, ಮನದಲ್ಲಿ ಪ್ರೀತಿಯುಳ್ಳವನ ಉತ್ತಮನ್ ಎಂಬರು ನೋಡು ಆ ಜಗದವರು.